ಮೇ 1 ಕಾರ್ಮಿಕ ಸಂತ ಜೋಸೆಫರ ಸ್ಮರಣೆ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ, ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಸ್ವಂತ ಊರಿಗೆ ಮರಳಿ ಬಂದು ಅಲ್ಲಿನ ಪ್ರಾರ್ಥನಾ ಮಂದಿರದಲ್ಲಿ ಬೋಧನೆ ಮಾಡಿದರು. ಅದನ್ನು ಕೇಳುತ್ತಿದ್ದ ಜನರು ಆಶ್ಚರ್ಯಚಕಿತರಾಗಿ, ಈ ಪರಿಜ್ಞಾನ ಇವನಿಗೆಲ್ಲಿಂದ ಬಂತು? ಈ ಮಹತ್ ಕಾರ್ಯಗಳನ್ನು ಇವನು ಮಾಡುವುದಾದರೂ ಹೇಗೆ? ಇವನು ಆ ಬಡಗಿಯ ಮಗನಲ್ಲವೇ? ಮರಿಯಳು ಇವನ ತಾಯಲ್ಲವೇ? ಯಾಕೋಬ, ಜೋಸೆಫ್, ಸಿಮೋನ, ಯೂದ ಇವರು ಇವನ ಸೋದರರಲ್ಲವೇ? ಇವನ ಸೋದರಿಯರೆಲ್ಲ ಇಲ್ಲೇ ವಾಸ ಮಾಡುತ್ತಿಲ್ಲವೇ? ಹಾಗಾದರೆ ಇವನಿಗೆ ಇದೆಲ್ಲ ಎಲ್ಲಿಂದ ಬಂತು ಎಂದು ಮಾತಾಡಿಕೊಂಡು ಯೇಸುವನ್ನು ತಿರಸ್ಕರಿಸಿದ. ಅವರಿಗೆ ಯೇಸು, ಪ್ರವಾದಿಗೆ ಬೇರೆ ಎಲ್ಲಿಯಾದರೂ ಗೌರವ ದೊರಕಿತು, ಆದರೆ ಸ್ವಗ್ರಾಮದಲ್ಲಿ ಹಾಗೂ ಸ್ವಗೃಹದಲ್ಲಿ ಮಾತ್ರ ಗೌರವ ದೊರಕದು ಎಂದು ಹೇಳಿದರು. ಅವರ ಅವಿಶ್ವಾಸದ ಕಾರಣ ಯೇಸು ಅದ್ಭುತ ಕಾರ್ಯಗಳನ್ನು ಅಲ್ಲಿ ಹೆಚ್ಚಾಗಿ ಮಾಡಲಿಲ್ಲ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿಯು ಸಲ್ಲಲಿ. ಇಂದು ಧರ್ಮಸಭೆ ಸಂತ ಜೋಸೆಫರ ಸ್ಮರಣೆಯನ್ನು ಮಾಡುತ್ತದೆ. ಮಾರ್ಚ್ 19 ಸಂತ ಜೋಸೆಫರ ಮಹೋತ್ಸವವನ್ನು ಆಚರಿಸುವಂತಹ ಧರ್ಮಸಭೆ ಇಂದು ಸಂತ ಜೋಸೆಫರ ಇನ್ನೊಂದು ಸ್ಮರಣೆಯನ್ನು ಮಾಡುತ್ತದೆ. ಅದು ಅವರು ಮಾಡುತ್ತಿದ್ದಂತಹ ವೃತ್ತಿಯ ಮೇಲೆ. ಒಬ್ಬ ಬಡಗಿಯಾಗಿ, ಒಬ್ಬ ಶ್ರಮಿಕನಾಗಿ ಸಂತ ಜೋಸೆಫರು ದುಡಿದರು ಎಂಬುದನ್ನು ಇಂದು ಧ್ಯಾನಿಸುವಂತಹ ಒಂದು ಸುವರ್ಣಾವಕಾಶ. ಪ್ರಭು ಯೇಸುಕ್ರಿಸ್ತರ ಸಾಕು ತಂದೆ ಸಂತ ಜೋಸೆಫರು ಒಬ್ಬ ಬಡಗಿಯಾಗಿ ಆ ಪವಿತ್ರ ಕುಟುಂಬವನ್ನು ಮುನ್ನಡೆಸಿದ್ದರು. ಸರ್ವಶಕ್ತ ತಂದೆಯಾದ ದೇವರು ತಮ್ಮ ಪುತ್ರ ಯೇಸುಕ್ರಿಸ್ತರನ್ನ ಸಂತ ಜೋಸೆಫ ಮತ್ತು ಮರಿಯಾಳ ಕುಟುಂಬಕ್ಕೆ ನೀಡಿ ಅವರನ್ನು ಬೆಳೆಸುವಂತಹ ಜವಾಬ್ದಾರಿಯನ್ನ ಸಂತ ಜೋಸೆಫರಿಗೆ ಮತ್ತು ಮರಿಯಾಳಿಗೆ ನೀಡಿದ್ದರು. ಎಷ್ಟೋ ಬಾರಿ ಈ ನಿಟ್ಟಿನಲ್ಲಿ ನಾವು ಯೋಚನೆಯನ್ನು ಮಾಡುವುದೇ ಇಲ್ಲ. ಪ್ರಭು ಯೇಸುಕ್ರಿಸ್ತರು ಹುಟ್ಟಿದಂತಹ ಆ ದಿನವನ್ನು ಸಂಭ್ರಮಿಸುತ್ತೇವೆ, ಕ್ರಿಸ್ಮಸ್ ಹಬ್ಬವಾಗಿ ಆಚರಿಸುತ್ತೇವೆ, ನಂತರ ಗುಡ್ ಫ್ರೈಡೇ, ಪವಿತ್ರ ಶನಿವಾರ ಹಾಗೂ ಪಾಸ್ಕ ಹಬ್ಬವನ್ನು ಆಚರಿಸುತ್ತೇವೆ. ಶುಭ ಸಂದೇಶದಲ್ಲಿ ಪ್ರಭು ಯೇಸುಕ್ರಿಸ್ತರ ಆ ಸೇವಾ ಕಾರ್ಯದ 3 ವರ್ಷಗಳನ್ನು ಧ್ಯಾನಿಸುತ್ತೇವೆ. ಅದನ್ನು ಓದಿ ಪ್ರಭು ಯೇಸುಕ್ರಿಸ್ತರ ಮಹತ್ ಕಾರ್ಯಗಳನ್ನು ಧ್ಯಾನಿಸಿ ನಮ್ಮ ವಿಶ್ವಾಸದಲ್ಲಿ ಬೆಳೆಯುವಂತಹ ಪ್ರಯತ್ನವನ್ನು ಮಾಡುತ್ತೇವೆ. ಯೇಸುವಿನ ಹುಟ್ಟಿನ ನಂತರ ಹಾಗೂ ಯೇಸುಕ್ರಿಸ್ತರ ಸೇವಾ ಕಾರ್ಯ ಆರಂಭವಾಗುವ ಆ 25-26 ವರ್ಷಗಳು, 29 ಎನ್ನಬಹುದು, ಈ ವರ್ಷಗಳನ್ನು ನಾವು ಅನೇಕ ಬಾರಿ ಧ್ಯಾನಿಸುವುದೇ ಇಲ್ಲ. ಈ ದಿನಗಳಲ್ಲಿ ಏನಾಯಿತು ಎಂಬ ಯೋಚನೆಯೇ ನಮ್ಮ ಸ್ಮೃತಿ ಪಟಲಕ್ಕೆ ತಲುಪುವುದಿಲ್ಲ. ಎಲ್ಲವನ್ನ ಅದೇನು ಹೇಗೋ ಆಗಿರಬಹುದು ಎಂಬಂತಹ ಒಂದು ಮನೋಭಾವನೆಯೊಂದಿಗೆ ಸ್ವೀಕರಿಸುತ್ತೇವೆ. ಯೇಸುವಿನ ಹುಟ್ಟಿನ ನಂತರ ಆ ಬಾಲ್ಯದಲ್ಲಿ ಸಂತ ಜೋಸೆಫರು ಮರೆಯಲು ಪಟ್ಟಿರುವಂತಹ ಕಷ್ಟವನ್ನ, ಬೆಳೆಸಲು ಅವರು ಪಟ್ಟಿರುವಂತಹ ಆ ನೋವುಗಳನ್ನ, ಯೇಸುವನ್ನ ಸರಿಯಾದ ರೀತಿಯಲ್ಲಿ ಪೋಷಿಸಲು ಪಟ್ಟಿರುವಂತಹ ಶ್ರಮವನ್ನ ಧ್ಯಾನಿಸುವಲ್ಲಿ ನಾವು ವಿಫಲರಾಗುತ್ತೇವೆ. ಖಂಡಿತವಾಗಿಯೂ ಸಂತ ಜೋಸೆಫರಿಗೆ ನೀಡಿದಂತಹ ಮಹತ್ತರವಾದ ಜವಾಬ್ದಾರಿ ಯೇಸು ಕ್ರಿಸ್ತರನ್ನು ಬೆಳೆಸುವಂಥದ್ದು. ಮರಿಯಲರಲ್ಲಿ ಹುಟ್ಟಿದಂತಹ ಪ್ರಭು ಯೇಸು ಈ ಇಬ್ಬರನ್ನ ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಳ್ಳುವಂತಹ, ಅವರಿಗೆ ಬೇಕಾದ ಸಕಲವನ್ನ ನೀಡುವಂತಹ ಜವಾಬ್ದಾರಿ ಸಂತ ಜೋಸೆಫರ ಮೇಲಿತ್ತು. ಖಂಡಿತವಾಗಿಯೂ ಈ ಕುಟುಂಬವನ್ನು ಮುನ್ನಡೆಸಲು ಸಂತ ಜೋಸೆಫರು ಯಾವುದಾದ್ರೂ ವೃತ್ತಿಯನ್ನು ಮಾಡಿರಬಹುದು. ಆ ವೃತ್ತಿ ಬಡಗಿಯ ವೃತ್ತಿ ಎಂಬುದಾಗಿ ನಾವು ಕಲಿತಿದ್ದೇವೆ, ತಿಳಿದಿದ್ದೇವೆ. ಆದ್ದರಿಂದ ಸಂತ ಜೋಸೆಫರು ತಮ್ಮ ಕುಟುಂಬವನ್ನ ಮುನ್ನಡೆಸಲು ಮಾಡಿದಂತಹ ಆ ಕಾರ್ಯವನ್ನ, ಪ್ರಭು ಯೇಸುಕ್ರಿಸ್ತರನ್ನ ಸಾಕಲು ಅವರು ಪಟ್ಟಂತಹ ಶ್ರಮವನ್ನ ಧ್ಯಾನಿಸಿ ಇಂದು ಧರ್ಮಸಭೆ ಸಂತ ಜೋಸೆಫರಿಗೆ ಈ ಗೌರವವನ್ನು ನೀಡುತ್ತದೆ. ಪ್ರತಿಯೊಬ್ಬರಿಗೆ ಒಂದು ವೃತ್ತಿಯ ಅವಶ್ಯಕತೆ ಇದೆ. ಪ್ರತಿಯೊಬ್ಬರೂ ದೇವರಿಂದ ಎಲ್ಲವನ್ನ ಕೊಡುಗೆಯಾಗಿ ಪಡೆದಿದ್ದರೂ ಆ ಕೊಡುಗೆಯನ್ನ ಕಾಪಾಡಿಕೊಳ್ಳುವಂತಹ, ಬೆಳೆಸುವಂತಹ ಆ ಒಂದು ಜವಾಬ್ದಾರಿಯನ್ನ
ದೇವರಿಂದ ಪಡೆದಿದ್ದೇವೆ. ಆದ್ದರಿಂದಲೇ ಮನುಷ್ಯ ದುಡಿಯುತ್ತಿರಬೇಕು. ದುಡಿದಾಗ ಅವನು ಪಡೆದಿರುವಂತಹ ಕೊಡುಗೆ ಇನ್ನೂ ಹೆಚ್ಚು ಸವಿಯನ್ನು ಪಡೆಯುತ್ತದೆ, ಇನ್ನೂ ಹೆಚ್ಚಿನ ಶ್ರೇಷ್ಠತೆಯನ್ನು ಪಡೆಯುತ್ತದೆ, ಇನ್ನೂ ಹೆಚ್ಚಿನ ಸಾರ್ಥಕತೆಯನ್ನು ಪಡೆಯುತ್ತದೆ. ಸಂತ ಜೋಸೆಫರಿಗೆ ಈ ಬಡಗಿಯ ಕೆಲಸ ಚೆನ್ನಾಗಿಯೇ ತಿಳಿದಿತ್ತು. ಬಡಗಿಯ ಕೆಲಸವನ್ನು ಮಾಡುವ ಮೂಲಕ ಯೇಸುವನ್ನ ಮಾತೆ ಮರಿಯಳನ್ನ ಕಾಪಾಡಿಕೊಂಡಂತಹ ಕೀರ್ತಿ ಸಂತ ಜೋಸೆಫರದ್ದು. ಇಂದು ಕಾರ್ಮಿಕರ ದಿನವನ್ನು ನಾವು ಆಚರಿಸುವಾಗ ಸಂತ ಜೋಸೆಫರನ್ನ ನಮ್ಮ ಜೀವನಕ್ಕೆ ಮಾದರಿಯನ್ನಾಗಿ ತೆಗೆದುಕೊಳ್ಳೋಣ. ಹೇಗೆ ಅವರು ತಮ್ಮ ಕೆಲಸದ ಮೂಲಕ ತಮ್ಮ ಕುಟುಂಬವನ್ನು ಪೊರೆಯುವಂತಹ ಕೆಲಸದಲ್ಲಿ ತಲ್ಲೀನರಾಗಿದ್ದರು, ಅದನ್ನು ಉತ್ತಮವಾಗಿ ಮುನ್ನಡೆಸಿಕೊಂಡು ಹೋದರು ಎಂಬುದನ್ನು ಅರಿಯುತ್ತಾ ನಮ್ಮ ಕುಟುಂಬವನ್ನ ನಮ್ಮ ಕೆಲಸದ ಮೂಲಕ ನಮ್ಮ ವೃತ್ತಿಯ ಮೂಲಕ ಸರಿಯಾದ ಹಾದಿಯಲ್ಲಿ ಕೊಂಡೊಯ್ಯುವಂತಹ ಜವಾಬ್ದಾರಿ ನಮ್ಮ ಮೇಲೆ ಇದೆ ಎಂಬುದನ್ನು ಅರಿತುಕೊಳ್ಳೋಣ. ನಮ್ಮ ವೃತ್ತಿಯ ಮೂಲಕ ದೇವರ ಆ ಸೃಷ್ಟಿಯನ್ನ ಇನ್ನೂ ಉತ್ತಮವಾದ ಸ್ಥಿತಿಗೆ ತಲುಪಿಸುವಂತಹ ಪ್ರಯತ್ನವನ್ನು ಮಾಡೋಣ. ದೇವರು ನೀಡಿರುವಂತಹ ಕೊಡುಗೆಯನ್ನ ನಮ್ಮ ಶ್ರಮದ ಮೂಲಕ ಬಳಸಿಕೊಳ್ಳುವಂತಹ, ನಮ್ಮ ಶ್ರಮದ ಮೂಲಕ ಇನ್ನೂ ಉತ್ತಮವಾಗಿಸುವಂತಹ ಪ್ರಯತ್ನವನ್ನು ಮಾಡೋಣ. ದೇವರು ಕೊಡುಗೆಯನ್ನು ನೀಡಿದ್ದಾರೆ, ಅದಕ್ಕೆ ನಮ್ಮ ಪರಿಶ್ರಮ ಸೇರಿದಾಗ ಇನ್ನೂ ಹೆಚ್ಚಿನ ಯಶಸ್ಸನ್ನು ನಾವು ಅನುಭವಿಸಲು ಸಾಧ್ಯವಾಗುತ್ತದೆ. ಸಂತ ಜೋಸೆಫರಿಗೆ ಬಡಗಿಯ ಕೆಲಸ ಚೆನ್ನಾಗಿ ತಿಳಿದಿತ್ತು, ಅದರೊಂದಿಗೆ ಅವರ ಪರಿಶ್ರಮ ಅವರನ್ನು ಇನ್ನೂ ಹೆಚ್ಚಿನ ಉತ್ತುಂಗಕ್ಕೆ ಕರೆದುಕೊಂಡು ಹೋಗಿತ್ತು. ನಮ್ಮಲ್ಲಿರುವಂತಹ ಪ್ರತಿಭೆಗೆ ನಮ್ಮ ಪರಿಶ್ರಮ ಬೆರೆಯಲಿ, ಆ ಪರಿಶ್ರಮದೊಂದಿಗೆ ನಮ್ಮ ಜೀವನದಲ್ಲಿ ಯಶಸ್ಸು ಹೇರಳವಾಗಿ ಲಭಿಸಲಿ. ಈ ವರದಾನವನ್ನು ಸಂತ ಜೋಸೆಫರಿಂದಲೇ ಇಂದು ನಾವೆಲ್ಲರೂ ಪಡೆಯೋಣ. ನಮ್ಮ ವೃತ್ತಿಯನ್ನು ನಮ್ಮ ಕೆಲಸವನ್ನು ದೇವರಿಗೆ ಸಮರ್ಪಿಸುತ್ತಾ ಅದರ ಮೇಲೆ ಅವರ ಆಶೀರ್ವಾದಗಳನ್ನು ಕೋರುತ್ತಾ ಧನ್ಯರಾಗೋಣ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲ ಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತ ದೇವರಾದ ಪಿತಾ ಸುತ್ತಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.